ಈ ಬಣ್ಣದ ಬಕೆಟ್ ನಿಂದ ಬದಲಾಗಬಹುದು ನಿಮ್ಮ ಅದೃಷ್ಟ. ನಮ್ಮ ಪರಿಸರದಲ್ಲಿ ಯಾವಾಗಲೂ ಶಕ್ತಿ ಒಂದರ ಹರಿವಿರುತ್ತೆ. ಇದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಸುತ್ತಲಿರುವಂತಹ ಈ ಶಕ್ತಿ ಸಕಾರಾತ್ಮಕ ಶಕ್ತಿಯಾಗೋ ಬದಲು ನಕಾರಾತ್ಮಕ ಶಕ್ತಿಯಾದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಕುಟುಂಬದಲ್ಲಿ, ಆರೋಗ್ಯದಲ್ಲಿ, ದಾಂಪತ್ಯದಲ್ಲಿ, ಶಿಕ್ಷಣ, ವೃತ್ತಿ, ಹೀಗೆ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ. ನಮ್ಮ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯ ಹರಿವಿದ್ರೆ ಸದಾ ಸುಖ ಶಾಂತಿ ನಮ್ದಾಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸೋ ಕೆಲ ವಿಧಾನಗಳನ್ನು ಹೇಳಲಾಗಿದೆ. ಇದಕ್ಕಾಗಿ ನೀವು ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ. ಮನೆಯ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿರುವಂಥ ವಸ್ತುಗಳ ದಿಕ್ಕಿನ ಬಗ್ಗೆ ಗಮನ ಇದ್ದರೆ ಸಾಕು. ಸಾಮಾನ್ಯವಾಗಿ ವಾಸ್ತುಶಾಸ್ತ್ರವನ್ನು ನಂಬುವವರು ಮನೆಯ ಎಲ್ಲ ಭಾಗಗಳನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡ್ತಾರೆ. ಆದರೆ ಬಾತ್ರೂಮ್ನ ಮರೆತು ಬಿಡ್ತಾರೆ. ಮನೆಯಲ್ಲಿ ಬಾತ್ರೂಮ್ ಕೂಡ ಮಹತ್ವದ ಸ್ಥಳ. ಬಾತ್ರೂಮ್ ವಾಸ್ತುಶಾಸ್ತ್ರದ ಬಗ್ಗೆ ಗಮನ ಕೊಡಬೇಕು. ಯಾವಾಗಲೂ ಬಾತ್ರೂಮ್ನ ಬಕೆಟ್ ನೀರಿನಿಂದ ತುಂಬಿರಬೇಕು. ಬಕೆಟ್ನಲ್ಲಿ ನೀರಿದ್ರೆ ಸಂತೋಷದ ಜೊತೆ ಲಕ್ಷ್ಮಿ ಕೂಡ ಮನೆಯಲ್ಲಿ ಸದಾ ನೆಲೆಸ್ತಾಳೆ. ಫೆಂಗ್ಶೂಯಿ ಪ್ರಕಾರ ಬಾತ್ರೂಮ್ನಲ್ಲಿ ಸದಾ ನೀಲಿ ಬಣ್ಣದ ಬಕೆಟ್ನ ಇಡಬೇಕು. ನೀಲಿ ಬಣ್ಣದ ಬಕೆಟ್ನಲ್ಲಿ ನೀರಿದ್ರೆ ಮನೆಯಲ್ಲಿ ಹಣದ ಸಮಸ್ಯೆ ಎದುರಾಗೋದಿಲ್ಲ. ಸ್ನಾನಗೃಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತೆ. ಬಾತ್ರೂಮ್ಗೆ ಎದುರಾಗಿ ಕನ್ನಡಿಯನ್ನು ಹಾಕಲೇಬಾರ್ದು. ಸ್ನಾನಗೃಹದಲ್ಲಿ ಒಂದಕ್ಕಿಂತ ಹೆಚ್ಚು ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಫೆಂಗ್ಶೂಯಲ್ಲಿ ಸ್ನಾನಗೃಹ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವರಣೆಗಳಿವೆ. ಒಟ್ಟಿನಲ್ಲಿ ವಾಸ್ತುಶಾಸ್ತ್ರದಲ್ಲಿ ಸಣ್ಣ ಸಣ್ಣ ಸಂಗತಿಗಳಿಗೂ ತುಂಬಾ ಮಹತ್ವ ಇದೆ. ಸಣ್ಣ ಸಣ್ಣ ಸಂಗತಿಗಳೇ ನಮಗೆ ಒಳಿತನ್ನು ಮಾಡಬಹುದು, ಕೆಡುಕನ್ನು ಮಾಡಬಹುದು. ಅದೇ ರೀತಿ ಸ್ನಾನಗೃಹದ ವಾಸ್ತು ಮತ್ತು ಸ್ನಾನಗೃಹದಲ್ಲಿರುವಂತಹ ಬಕೆಟ್ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರಜ್ಞರು. ಇದೇ ರೀತಿ ವಾಸ್ತುಶಾಸ್ತ್ರದಲ್ಲಿರ್ತಕ್ಕಂಥ ಮಾಹಿತಿಪೂರ್ಣ ಸಂಗತಿಗಳನ್ನು ನಮ್ಮ ಸಿಆರ್ ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಪಡೀರಿ.